ಕೋಲಾರ ಅಥವಾ ವರುಣ ಯಾವ ಕ್ಷೇತ್ರ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಸಿದ್ದರಾಮಯ್ಯನವರು ಮಗ ಮತ್ತು ಮನೆಯವರನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದ ಸಿದ್ದರಾಮಯ್ಯನವರಿಗೆ ಈಗ ಮತ್ತೆ ಗೊಂದಲ ಶುರುವಾಗಿದೆ ಯಾಕೆಂದರೆ ಒಮ್ಮತದ ತೀರ್ಮಾನಕ್ಕೆ ಮನೆಯವರು ಬರೋದಕ್ಕೆ ಸಾಧ್ಯ ಆಗಿಲ್ಲ ಮಗನ ಭವಿಷ್ಯ ಮುಖ್ಯ ವರುಣಾದಲ್ಲಿ ಬೇಡ ಕೋಲಾರಕ್ಕೆ ಹೋಗಿ ಅಂತ ಪತ್ನಿ ಹೇಳಿದ್ದಾರೆ ಕೋಲಾರ ಸೇಫಲ್ಲ ವರುಣಾಗೆ ಬರಲಿ ಅಂತ ಅವರ ಮಗ ಹೇಳಿದ್ದಾರೆ ಸೊ ಪಬ್ಲಿಕ್ ಟಿವಿಯಲ್ಲಿ ಇದ್ರ ಕುರಿತಂತೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇಬ್ಬರು ಕೊಟ್ಟಿರ್ತಕ್ಕಂಥ ಸಲಹೆ ಮತ್ತು ಆ ಸಲಹೆಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಇಬ್ರು ಕೂಡ ಯಾವಾಗಲೂ ಸಿದ್ದರಾಮಯ್ಯನವರು ಪತ್ನಿಯನ್ನ ಕೇಳಿ ಚುನಾವಣೆಗೆ ನಿಂತಿದ್ದಂತಹ ಉದಾಹರಣೆ ಇಲ್ಲ ಯಾಕೆಂದರೆ ರಾಜಕಾರಣದಿಂದ ಅವ್ರು ತುಂಬ ದೂರ ಅವರ ಪತ್ನಿ ಆದರೂ ಈ ವಿಚಾರದಲ್ಲಿ ಪತ್ನಿಯವರ ಸಲಹೆಯನ್ನು ಕೇಳೋದಕ್ಕೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಸೊ ಈಗ ಮೊದಲನೇದಾಗಿ ಸಿದ್ದು ಅವರ ಪತ್ನಿಯ ಸಲಹೆ ಏನು ಅಂತಕ್ಕಂಥದ್ದನ್ನು ನೋಡೋಣ ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಡಿ ಅಂತ ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರು ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು ಆಗ ಅವರು ಸಿಟ್ಟಿಂಗ್ ಸಿ ಒಂದು ಚಾಮುಂಡೇಶ್ವರಿ ಮತ್ತೊಂದು ಬದಾಮಿ ಆಗಲೇ ಅವ್ರು ಹೇಳಿದ್ರಂತೆ ಚಾಮುಂಡೇಶ್ವರಿಯಲ್ಲಿ ಮಗ ದೊಡ್ಡ ಮಗ ರಾಕೆ ರಾಕೇಶ್ ಇಲ್ದೇನೆ ಎಲ್ಲ ಹಾಳಾಗ್ಬಿಟ್ಟಿದೆ ಹಾಗಾಗಿ ವರುಣಾಗೆ ಹೋಗಿ ಮಗನ ಭವಿಷ್ಯವನ್ನು ಹಾಳು ಮಾಡಬೇಡಿ ಈ ಸರ್ತಿ ಕಳೆದ ಬಾರಿ ಹಂಗೆ ಹೇಳಿದ್ರು ಅವರು ಆ ಮಾತನ್ನು ಕೇಳಿರಲಿಲ್ಲ ಸಿದ್ದರಾಮಯ್ಯವರು ಹಾಕಿ ಚಾಮುಂಡೇಶ್ವರಿಯಲ್ಲೇ ನಿಂತು ಮೂವತ್ತಾರು ಸಾವಿರ ಓಟ್ನಲ್ಲಿ ಸೋತಿದ್ದು ನಿಜ ಹಾಗಾಗಿ ಈ ಸರ್ತಿ ಆದರೂ ಪತ್ನಿಯ ಮಾತನ್ನು ಕೇಳೋಣ ಅವ್ರು ಹೇಳ್ದಂಗೆ ಕೇಳೋಣ ಅಂತ ಅದಕ್ಕೆ ಪತ್ನಿ ಕೊಟ್ಟಿರ್ತಕ್ಕಂಥ ಸಲಹೆ ವರುಣಾಗಿ ಹೋಗಿ ಮಗನ ಭವಿಷ್ಯವನ್ನು ಹಾಳು ಮಾಡಬೇಡಿ ಮಗನ ರಾಜಕೀಯ ಬದುಕು ಒಮ್ಮೆ ಮಂಕಾದರೆ ಮತ್ತೆ ಕಷ್ಟವಾಗುತ್ತೆ ಹಾಗಾಗಿ ಮಗ ವರುಣಾದಿಂದ ಗೆದ್ದು ಶಾಸಕ ಆಗಲಿ ಸರ್ಕಾರ ಬರುತ್ತೆ ಮಗನನ್ನು ಒಂದು ಅವಧಿಗೆ ಮುಖ್ಯಮಂತ್ರಿ ಸಾರಿ ಮಂತ್ರಿ ಮಾಡಿ ಕೋಲಾರದಲ್ಲಿ ನಿಮಗೆ ಅನುಕೂಲ ವಾತಾವರಣದ ಇಂತಹ ಮಾಹಿತಿ ಇದೆ ಹಾಗಾಗಿ ನೀವು ಕೋಲಾರಕ್ಕೆ ಹೋಗಿ ನಿಲ್ಲಿ ಅಂತ ಪತ್ನಿ ಕೊಟ್ಟಿರುವಂತಹ ಸಲಹೆ ಅವರು ಮನೆಯಲ್ಲೇ ಇದ್ದರೂ ಕೂಡ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅದರಲ್ಲೂ ಪುತ್ರ ಮತ್ತು ಪತಿಯ ಕ್ಷೇತ್ರಗಳ ಬಗ್ಗೆ ಮಾಹಿತಿನ ತರಿಸ್ಕೊಂಡಿದ್ದಾರೆ ಹಾಗಾಗಿ ಈ ಸಲಹೆ ಇನ್ನು ಮಗ ಕೂಡ ಸಲಹೆ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ವರುಣಾ ಕ್ಷೇತ್ರದ ಹಾಲಿ ಶಾಸಕರು ಅವ್ರು ಹೇಳ್ತಾರೆ ಅಪ್ಪ ಕೋಲಾರಕ್ಕೆ ಹೋಗೋದು ಬೇಡ ವರ್ಣಾಗೇ ಬರಲಿ ಅಂತ ಅವರ ಆಸೆ ಅವತ್ತಿಂದನೂ ಅದೇ ಆಸೆ ಏಕೆಂದರೆ ಕೋಲಾರ ಸೇಫಿಲ್ಲ ವರುಣಾಗ್ ಬರಲಿ ನಾನು ಎಲ್ಲೂ ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಅಪ್ಪನ ಕ್ಷೇತ್ರವನ್ನು ನೋಡ್ಕೊಳ್ತೀನಿ ಚುನಾವಣೆಯಲ್ಲಿ ಓಡಾಡ್ತೀನಿ ಈಗಾಗಲೇ ನಾನು ಶಾಸಕನಾಗ ಐದು ವರ್ಷ ಆಯಿತು ಇಡೀ ಕ್ಷೇತ್ರದ ಪ್ರತಿಯೊಂದು ಇಂಚಿಂಚು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವರು ಇಲ್ಲಿ ನಾಮಿನೇಷನ್ ಹಾಕಿ ಅವರು ಬೇರೆ ಬೇರೆ ಕ್ಷೇತ್ರಗಳ ಪ್ರಚಾರಕ್ಕೆ ಹೋಗಲಿ ನಾನು ಚುನಾವಣೆಯಲ್ಲಿ ಗೆಲ್ಲಿಸ್ತೀನಿ ಅವರನ್ನು ಅಂತಕ್ಕಂಥ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನವರ ಪುತ್ರನಿಗೆ ಜೊತೆ ಚರ್ಚೆ ಮಾಡಿ ಹೈಕಮಾಂಡ್ ಬಿಟ್ಟಿದ್ದೀನಿ ಅಂತ ಬರ್ತಿದ್ದೇನೆ ನಾನು ಹೈಕಮಾಂಡ್ ಏನು ಬೀಶ್ ಅಂತ ಆಗತ್ತೀನಿ ಅದು ಬೆಟ್ಟ ಅಂತ ಹೇಳಿದ್ದೀನಿ ಹೈಕಮಾಂಡ್ ಕೂಡ ನನಗೆ ನಿಂತಕೇಬೇಡಿ ಅಂತ ಹೇಳಿಲ್ಲ ಅಥವಾ ಬೇರೆ ಯಾರೂ ಕೂಡ ಹೇಳಿಲ್ಲ ಒಂದಾಯಿತು ಈ ಡೆವಲಪ್ಮೆಂಟ್ ಆಗುದ ಡೆವಲಪ್ಮೆಂಟ್ ಆಗಿರೋದ್ರಿಂದ ನಾನು ನಮ್ಮ ಮಗನ ಜೊತೆಯಲ್ಲಿ ನಮ್ಮ ಮನೆಯವ್ರ ಜೊತೆಯಲ್ಲಿ ಮಾತಾಡ್ತೀನಿ ನಮ್ಮ ಮನೆಯವ್ರು ಇತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ಅವರಿಂದ ಕೆ ಪಿ ಒಂದು ಕಡೆ ಹೈಕಮಾಂಡ್ ಹೇಳದಂಗೆ ಅದೇ ಫೈನಲ್ ಅಂತ ಸಿದ್ದರಾಮಯ್ಯವರು ಹೇಳ್ತಾರೆ ಮತ್ತೊಂದು ಕಡೆ ಮಗ ಮತ್ತು ಪತ್ನಿಯನ್ನು ಕೇಳಿ ತೀರ್ಮಾನ ಮಾಡ್ತೀನಿ ಅಂತಾರೆ ಒಟ್ಟಾರೆ ಟೋಟಲಿ ಗೊಂದಲದ ಸ್ಥಿತಿಯಲ್ಲಿದ್ದಾರೆ ಸಿದ್ದರಾಮಯ್ಯವರು ಅನ್ಬಹುದಾ ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯವರ ರಾಜಕೀಯದ ವಿಚಾರದಲ್ಲಿ ಸಿದ್ದರಾಮಯ್ಯವರು ಗೊಂದಲದಲ್ಲಿರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲ ಅನ್ನೋದಿದ್ದರೆ ಅರವಿಂದ್ ನಿನ್ನೆ ಅವರು ಒಂದೇ ಮಾತಲ್ಲಿ ಇಂತಿದ್ದರೆ ಏನು ಕೋಲಾರದಿಂದ ಬಂದಂಥ ಜನರಿಗೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೇನೆ ಏನು ಅಂತ ಮಾತನ್ನಿ ಬಿಡ್ಬೋದಿತ್ತು ಆದರೆ ಅವರೊಂದು ಮಾತನ್ನು ಹೇಳ್ತಾ ಇದ್ರು ಫ್ಯಾಮಿಲಿಯವರ ಜೊತೆಗೆ ಅಂದರೆ ಮಗ ಪತ್ನಿಯ ಜೊತೆಗೆ ಸೇರಿಕೊ ಸಮಾಲೋಚಿಸಿ ನಿರ್ಧಾರವನ್ನು ಕೈಗೊಳ್ತೀನಿ ಅಭಿಪ್ರಾಯನೂ ಕೂಡ ಕೇಳ್ತೇನೆ ಅನ್ನುವಂಥದ್ದು ಅದೇ ಮಾತನ್ನು ನಿನ್ನೆ ಸಂಜೆ ಮೈಸೂರಿಗೆ ಬಂದಂಥ ಸಿದ್ದರಾಮಯ್ಯವರು ಕೂಡ ರಿಪೀಟ್ ಮಾಡ್ತಾಯಿದ್ರು ಫ್ಯಾಮಿಲಿನ ಅಭಿಪ್ರಾಯನೂ ಕೇಳುವಂಥದ್ದು ನನ್ನ ವಾಡಿಕೆ ಕೇಳಿ ತೀರ್ಮಾನವನ್ನು ಕೈಗೊಳ್ತೇನೆ ಅಂತ ನಮಗೆ ಸಿಕ್ಕಿರುವಂಥ ಮಾಹಿತಿಗಳು ಆಲ್ರೆಡಿ ಅವರು ಫ್ಯಾಮಿಲಿ ಒಪಿನಿಯನನ್ನು ಕೇಳಿಕೊಂಡಿದ್ದಾರೆ ಫ್ಯಾಮಿಲಿಯಲ್ಲಿ ಕೂಡ ಎರಡು ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಮಗನ ಅಭಿಪ್ರಾಯ ಸಾರ್ವಜನಿಕವಾಗಿ ಲಭ್ಯವಾಗಿರುವಂಥದ್ದು ನೀವಾಗಲೇ ಹೇಳ್ತಾ ಇದ್ದೀರಿ ಭಾಳ ದಿನದಿಂದಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯವರು ಅದೇ ಮಾತನ್ನೇ ಹೇಳ್ತಾ ಇರುವಂಥದ್ದು ಸೊ ತಂದೆ ತಂದೆಗೋಸ್ಕರವಾಗಿ ನಾನು ಕ್ಷೇತ್ರವನ್ನು ಬಿಟ್ಟುಕೊಡೋಕ್ಕೆ ಸಿದ್ಧನಿದ್ದೇನೆ ನಾನು ತಂದೆ ನಿಂತರೆ ನಾನು ಬೇರೆ ಕಡೆ ಎಲ್ಲೂ ನಿಲ್ಲಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಮನೆ ಒಳಗಡೆ ಖಾಸಗಿ ಮಾತುಕತೆಯಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅದೇ ಮಾತನ್ನೇ ಸ್ಪಷ್ಟಪಡಿಸಿದ್ದಾರೆ ಆದರೆ ಬಹಳ ಕ್ಯೂರಿಯಸ್ ಇರುವಂಥದ್ದು ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರ ಸಲಹೆ ಯಾವುದೇ ಕಾರಣಕ್ಕೂ ಕೂಡ ವರ್ಣಾ ಕ್ಷೇತ್ರದ ವಿಚಾರಕ್ಕೆ ನೀವು ಹೋಗೋದು ಬೇಡ ವರ್ಣಾ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡುವಂಥದ್ದು ಬೇಡ ಕೋಲಾರದಿಂದ ಸ್ಪರ್ಧೆ ಮಾಡಿ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ತಮಗೆ ಕೋಲಾರದಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳಿದ್ರು ಕೂಡ ಎಲ್ಲವನ್ನೂ ಬಗೆಹರಿಸ್ಕೋಬೋದು ಬಗೆಹರಿಸ್ಕೊಂಡು ಗೆಲ್ಲಬಹುದು ಆದರೆ ಕೋಲಾರಕ್ಕೆ ಬರುವ ಮೂಲಕ ವರ್ಣಕ್ಕೆ ಬರುವ ಮೂಲಕವಾಗಿ ಮಗನ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡುವಂತಹದ್ದನ್ನು ಬೇಡ ಹೇಗಿದ್ದರೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಬಂದೇ ಬರುತ್ತೆ ಮಗನನ್ನು ಒಂದು ಅವಧಿಗಾದ್ರೂ ತಾವು ಮಂತ್ರಿ ಮಾಡಬೇಕು ಈ ದೃಷ್ಟಿಯಿಂದಾಗಿ ಮಗ ಶಾಸಕನಾಗಲೇಬೇಕು ಅನ್ನುವಂಥದ್ದು ಪಾರ್ವತಿ ಸಿದ್ದರಾಮಯ್ಯನವರ ಮಾತು ಪಾರ್ವತಿ ಸಿದ್ದರಾಮಯ್ಯನವರು ಒಬ್ಬ ಜವಾಬ್ದಾರಿಯುತ ತಾಯಿಯಾಗಿ ಮತ್ತು ಒಬ್ಬ ಮಕ್ಕಳ ಬಗ್ಗೆ ತಾಯಿಗೆ ಯಾವ ರೀತಿಯಾದ ಸಹಜವಾದಂತಹ ಪ್ರೀತಿ ವ್ಯಾಮೋಹ ಇರುತ್ತೋ ಅದೇ ಪ್ರೀತಿ ಮತ್ತು ವ್ಯಾಮೋಹದಲ್ಲೇ ಈ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಇದನ್ನು ಯಾಕೆ ಇಷ್ಟೊಂದು ಗಂಭೀರವಾಗಿ ಸಿದ್ದರಾಮಯ್ಯ ಪರಿಗಣಿಸ್ತಾ ಇದ್ದಾರೆ ಅಂದರೆ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ಪಾರ್ವತಿ ಸಿದ್ದರಾಮಯ್ಯವರು ಒಂದು ಸಲಹೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯವರಿಗೆ ಚಾಮುಂಡೇಶ್ವರಿ ಚುನಾವಣೆಯ ಸಂದ ನಿಲ್ಲಬೇಕಾದ್ರೆ ಅದನ್ನು ಸಿದ್ದರಾಮಯ್ಯವರು ನೆಗ್ಲೆಕ್ಟ್ ಮಾಡ್ತಾರೆ ಯಾಕೆಂದರೆ ಸಿದ್ದರಾಮಯ್ಯನವರು ಕಳೆದ ನಲವತ್ತು ವರ್ಷದ ರಾಜಕಾರಣದ ವಿಚಾರದಲ್ಲಿ ಯಾವತ್ತೂ ಫ್ಯಾಮಿಲಿಯ ನಿರ್ಧಾರವನ್ನು ಕೇಳಿದವರಲ್ಲ ಏ ಪತ್ನಿ ಇರ್ಬೋದು ಮಕ್ಕಳಿರ್ಬೋದು ಅವರ ನಿರ್ಧಾರವನ್ನು ಅವರು ಕೇಳಿದವರಲ್ಲ ಅವರ ಸಲಹೆಯನ್ನು ಯಾವತ್ತೂ ಪಡೆದವರಲ್ಲ ಆದರೆ ಈಗ ಪಡೆಯುವಂಥ ಸ್ಥಿತಿಯಲ್ಲಿದ್ದಾರೆ ಯಾಕೆಂದರೆ ಕಳೆದ ಬಾರಿ ಅವರು ಕೊಟ್ಟಂಥ ನಿರ್ಧಾರವನ್ನು ಇವರು ಒಪ್ಪದೇ ಇರುವಂಥ ಕಾರಣಕ್ಕೋಸ್ಕರವಾಗಿ ಆದಂತಹ ಸೋಲು ಮತ್ತು ಈಗ ಎದುರಾಗಿರುವಂತಹ ಗೊಂದಲಗಳು ಎಲ್ಲ ಕಾರಣಕ್ಕೋಸ್ಕರವಾಗಿ ಫ್ಯಾಮಿಲಿಯ ನಿರ್ಧಾರವನ್ನೇ ಅಂತಿಮ ನಿರ್ಧಾರವಾಗಿ ಪರಿಗಣಿಸುವ ಸಾಧ್ಯತೆಯೂ ಕೂಡ ಈ ವಿಚಾರದಲ್ಲಿ ಇದೆ ಅರವಿಂದ್